ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಲಿಬ್ರೆ ಆಫೀಸ್ ರೈಟರ್ನಲ್ಲಿ ಯಾವ ಥರ ಶೇಪ್ಸ್ನ ಆಕೃತಿಗಳನ್ನ ಯಾವ ಥರ ಇನ್ಸರ್ಟ್ ಮಾಡಬೇಕು ಮತ್ತು ಅದನ್ನೆಲ್ಲ ಹೆಂಗೆ ಫಾರ್ಮೆಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ಥರನೇ ಈ ವಿಡಿಯೋದಲ್ಲಿ ನಾವು ಇನ್ಸರ್ಟಿಂಗ್ ಆ್ಯಂಡ್ ಫಾರ್ಮೆಟಿಂಗ್ ಇಮೇಜಸ್, ಅಂದರೆ ಚಿತ್ರಗಳನ್ನ, ಫೋಟೋಸ್ನ ಯಾವ ಥರ ಇನ್ಸರ್ಟ್ ಮಾಡೋದು ಮತ್ತು ಫಾರ್ಮೆಟ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ. ಅದಕ್ಕಿಂತ ಮುಂಚೆ ಮಕ್ಕಳೇ, ನಾ ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ, ಇವಾಗ ನಾವು ನೋಡಿ ಟೆಕ್ಸ್ಟ್ ಬುಕ್ಸ್ನ ಎರಡು ಟೆಕ್ಸ್ಟ್ ಬುಕ್ಸ್ದು ಫೋಟೋಸ್ ಹಾಕಿದ್ದೀನಿ. ಇದು ವಿಜ್ಞಾನ ಫಸ್ಟ್ ಇರೋದು ಬಂದುಬಿಟ್ಟು ವಿಜ್ಞಾನ ಟೆಕ್ಸ್ಟ್ ಬುಕ್, ಎರಡನೇದು ಬಂದುಬಿಟ್ಟು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಅಂತ. 8ನೇ ಕ್ಲಾಸ್ದೆ ಇವೆರಡೂ. ವಿಜ್ಞಾನ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಎಷ್ಟೊಂದು ಫೋಟೋಸ್ ನೋಡಿರ್ತೀವಲ್ವಾ. ಇವಾಗ ನಾನು ಒಂದೇ ಟೆಕ್ಸ್ಟ್ ಬುಕ್ ವಿಜ್ಞಾನದಲ್ಲಿ ಅಷ್ಟೇ ಬರುತ್ತಾ ಫೋಟೋಸ್ ಇಲ್ಲ, ಕನ್ನಡದಲ್ಲೂ ಬರುತ್ತೆ, ಇಂಗ್ಲೀಷ್ನಲ್ಲೂ ಬರುತ್ತೆ, ಅನ್ನೋದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ವಿಜ್ಞಾನ ಈ ಥರ ಫೋಟೋಸ್ನೆಲ್ಲ ಯಾವ ಥರ ಇನ್ಸರ್ಟ್ ಮಾಡ್ತಾರೆ ನೋಡಿ. ಫೋಟೋಸ್ ಎಲ್ಲ ನಡುಕಿದೆ, ಮೇಲ್ಗಡೆ ಕೆಳಗಡೆ ಅಕ್ಷರಗಳಿದೆ, ಇಲ್ಲಿ ಫೋಟೋ ಸೈಡ್ಗೆ ಇದೆ, ಇಲ್ಲಿ ಬರೆದಿದ್ದಾರೆ, ಯಾವ ಥರ ಇನ್ಸರ್ಟ್ ಮಾಡೋದು ಲಿಬ್ರೆ ಆಫೀಸ್ ರೈಟರಲ್ಲಿ ಅನ್ನೋದನ್ನು ನೋಡೋಣ ಬರ್ರಿ. ಮಕ್ಕಳೇ, ನಿಮಗೆ ಫೋಟೋ ಇನ್ಸರ್ಟ್ ಮಾಡೋದು ತೋರಿಸ್ಬೇಕು ಅಂತಂದು ಹೇಳಿಬಿಟ್ಟು ನಾನು ಕೆಲವೊಂದು ಟೆಕ್ಸ್ಟ್ನ ತೊಗೊಂಡಿದ್ದೀನಿ. ಟೆಕ್ಸ್ಟ್ ಎದಕ್ಕೆ ಅಂತಂದರೆ ಅದನ್ನು ಫೋಟೋ ಯಾವ ಕಡೆ ಹಾಕಿದರೆ ಅಕ್ಷರಗಳು ಯಾವ ಕಡೆ ಹೋಗಬೇಕು ಅನ್ನೋ ಥರ ಇದೆ ಬರ್ರಿ. ನಾನು ಇವಾಗ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಮಹಾತ್ಮ ಗಾಂಧಿ ಫೋಟೋ ಬಂದುಬಿಟ್ಟು ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದರೊಳಗಡೆ ಹಾಕಬೇಕು ಅಂದರೆ ಫೋಟೋ ಎಲ್ಲಿಗೆ ಹೋಗಬೇಕು, ಇಲ್ಲಿ ಕಾಣಿಸ್ತಿದ್ದೇನಾ ಇನ್ಸರ್ಟ್ ಅಂತ ಇಲ್ಲಿಗೆ ಹೋಗಬೇಕು, ಇಲ್ಲಾಂದರೆ ಇಲ್ಲಿ ಕಾಣಿಸ್ತಿದ್ದೇನಾ ಇನ್ಸರ್ಟ್ ಇಮೇಜ್ ಅಂತ ಇಲ್ಲಿ ಆದರೂ ಹೋಗ್ಬೋದು. ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಮೆನು ಬಾರಲ್ಲಿ ಇನ್ಸರ್ಟ್, ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಇನ್ಸರ್ಟ್ ಇಮೇಜ್ ಅಂತ. ನಾನು ಇನ್ಸರ್ಟಲ್ಲಿ ಹೋಗಿ ತೋರಿಸ್ತೀನಿ. ಇಮೇಜ್, ಇನ್ಸರ್ಟ್ಗೆ ಹೋಗಿ ಇಮೇಜ್ ಅಂತ ಕೊಡಬೇಕು. ಇಮೇಜ್ ಕೊಟ್ಟಾದ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಪಿಕ್ಚರ್ಸ್ಗೆ ಹೋಗ್ಬೋದು. ಪಿಕ್ಚರ್ಸ್ಗೆ ಹೋದರೆ ನೀವು ಸೇವ್ ಮಾಡಿರೋದೆಲ್ಲನೂ ಇಲ್ಲಿರುತ್ತೆ ಫೋಟೋಸ್. ನಾನು ನೋಡಿ ಗಾಂಧಿ ಅಂತ ಸೇವ್ ಮಾಡಿದ್ದೆ, ಗಾಂಧಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕೊಡ್ತೀನಿ. ಗಾಂಧೀಜಿ ಫೋಟೋ ಬಂತು ನನಗೆ. ಈ ಫೋಟೋನ ನಾನು ಎಡಿಟ್ ಮಾಡಬೇಕು ಅಂತಂದರೆ, ಇವಾಗ ಇಲ್ಲಿ ಫೋಟೋ ಇದೆ ನನಗಿಲ್ಲಿ ನೋಡಿರಿ, ಇಲ್ಲಿ ಫೋಟೋ ಇಟ್ಟರೆ ನನಗೆ ಈ ಥರ ಬರ್ತಾ ಇದೆ. ಸೆಲೆಕ್ಟ್ ಆಗಿರೋದು ಯಾವುದು, ಇಲ್ಲಿ ಮೇಲ್ಗಡೆ ನೋಡಿ ಚೇಂಜ್ ಆಗಿದೆ. ಅಲ್ಲಿ ಹೆಂಗೆ ಶೇಪ್ಸ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಫಾರ್ಮೆಟಿಂಗ್ ಟೂಲ್ ಬಾರ್ ಚೇಂಜ್ ಆಗ್ತಿತ್ತಲ್ವಾ, ಅದೇ ಥರ ಇಲ್ಲಿ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಸೆಲೆಕ್ಟ್ ಮಾಡಿರೋದು ಗೊತ್ತಾಗ್ತಾ ಇದೆಯಲ್ವಾ, ಶೇಪ್ಸ್ ಸೆಲೆಕ್ಟ್ ಮಾಡ್ಕೊಂಡಂಗೆ ಇದನ್ನು. ಇಲ್ಲಿ ನನಗೆ ಫಾರ್ಮೆಟಿಂಗ್ ಟೂಲ್ ಬಾರ್ ಚೇಂಜ್ ಆಗುತ್ತೆ. ನಾನಿಲ್ಲಿ ಇದನ್ನು ಕೊಡ್ತೀನಿ, ರ್ಯಾಪ್ ಆಫ್ ಅಂತ ಕೊಡ್ತೀನಿ. ರ್ಯಾಪ್ ಆಫ್ ಅಂತ ಕೊಟ್ಟರೆ ಏನಾಯಿತು, ನನಗೆ ನೋಡಿರಿ ಇಮೇಜ್ ಇಮೇಜ್ ಫೋಟೋ ಅಷ್ಟೇ ಒಂದು ಕಡೆ ಇದೆ, ಕೆಳಗಡೆ ಬರೆದಿದ್ದಾರೆ. ಇಲ್ಲ ನನಗೆ ಒಂದು ಪ್ಯಾರ ಮೇಲೆ ಬರಬೇಕು ಅಂತಂದರೆ ಒಂದು ಪ್ಯಾರ ಮೇಲೆ ಈ ಥರ ಬರೆದು ನೋಡಿರಿ ಸ್ಕ್ರಾಲ್ ಮಾಡ್ತೀನಿ, ಈ ಥರ ಬಂದಿದೆ. ಈ ಥರನಾದರೂ ಸೆಟ್ ಮಾಡ್ಕೊಬೋದು. ಇಲ್ಲ ಇಲ್ಲಿ ಸೆಕೆಂಡ್ ಒನ್ ಏನಿದೆ, ಸೆಕೆಂಡ್ ಆಪ್ಷನ್ ಪೇಜ್ ರ್ಯಾಪ್ ಅಂತ. ಪೇಜ್ ರ್ಯಾಪ್ ಅನ್ನೋದು ನಾವು ಇದನ್ನು ಎಲ್ಲಿ ತೊಗೊಂಡೋಗ್ತೀವೋ ಅಲ್ಲಿ ಎಲ್ಲನೂ, ಇವಾಗ ನಾನು ನಡುಕ್ ತನ್ನ ನಡುಕಿರೋ ಅಕ್ಷರಗಳು ಹೋಗುತ್ತೆ ಸೈಡ್ಗೆ, ಈ ಕಡೆ ಸೈಡ್ ತನ್ನ ರೈಟಲ್ಲಿ ಈ ಅಕ್ಷರಗಳೆಲ್ಲ ಸೈಡ್ಗೆ ಹೋಗ್ಬಿಡುತ್ತೆ. ಈ ಥರ ಫೋಟೋ ಒಂದು ಕಡೆ ಇರುತ್ತೆ, ಅಕ್ಷರಗಳೊಂದು ಕಡೆ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಆಪ್ಟಿಮಲ್ ಪೇಜ್ ರ್ಯಾಪ್, ಆಪ್ಟಿಮಲ್ ಪೇಜ್ ರ್ಯಾಪ್ ಅಂತಂದರೆ ಸೇಮ್ ಅದ್ರ ಥರನೇ. ಇಲ್ಲಿ ನೋಡ್ರಿ ಈ ಪೇಜ್ ರ್ಯಾಪ್ಗೆ ಏನು ಡಿಫ್ರೆನ್ಸ್ ಅಂತಂದರೆ, ಫೋಟೋ ಒಂದು ಕಡೆ ಇರುತ್ತೆ, ಎರಡೂ ಕಡೆಯೂ ಅಕ್ಷರ ಬರುತ್ತೆ. ಈ ಪೇಜ್ ರ್ಯಾಪ್ಗೆ, ಆಪ್ಟಿಮಲ್ ಪೇಜ್ ರ್ಯಾಪ್ಗೆ ಏನು ಡಿಫ್ರೆನ್ಸ್ ಅಂದರೆ, ಒಂದು ಸೈಡ್ ನೀವು ಲೆಫ್ಟ್ ಅಂದ್ರೆ ಲೆಫ್ಟಲ್ಲಿರೋ ಅಕ್ಷರಗಳೆಲ್ಲ ಹೋಗ್ಬಿಡುತ್ತೆ, ರೈಟ್ ಅಂದ್ರೆ ರೈಟಲ್ಲಿರೋ ಅಕ್ಷರೆಲ್ಲ ಹೋಗ್ಬಿಡುತ್ತೆ, ಗೊತ್ತಾಯ್ತಲ್ವಾ. ನಡುಕ್ತು ಅಂದ್ರೆ ಈ ಥರನೇ ಆಗುತ್ತೆ. ನೆಕ್ಸ್ಟ್ ಏನಿದೆ, ರ್ಯಾಪ್ ಲೆಫ್ಟ್, ರ್ಯಾಪ್ ಲೆಫ್ಟ್ ಲೆಫ್ಟ್ ಅಂತಂದರೆ ಇಲ್ಲಿ ನಿಮಗೆ ಕಾಣಿಸ್ಬೋದು ಬ್ಲೂ ಕಲರಲ್ಲಿ ಏನಿದೆ ಅಲ್ಲ ಪರ್ಪಲ್ ಕಲರಲ್ಲಿ, ಇದು ಬಂದುಬಿಟ್ಟು ಫೋಟೋ ಅಂತ ಅರ್ಥ. ನೀವು ಫೋಟೋ ಇಲ್ಲಿ ಇಟ್ಟರೆ ನೋಡ್ರಿ ಈ ಥರ ನನಗೆ ಅಕ್ಷರಗಳೇ ಬರಲ್ಲ. ಇಲ್ಲಿ ಇಲ್ಲಿ ಲೈನ್ಸ್ ಎಲ್ಲ ಕಾಣಿಸ್ತಿರೋದು ಬಂದುಬಿಟ್ಟು ಅಕ್ಷರ, ಇಲ್ಲಿ ಇದು ಕಾಣಿಸ್ತಿರೋದು ಬಂದುಬಿಟ್ಟು ಫೋಟೋ ಅಂತ, ಗೊತ್ತಾಯ್ತಲ್ವಾ. ಈ ಥರ ಸೆಟ್ ಮಾಡ್ಕೊಬೋದು. ಇದನ್ನು ಕೊಟ್ಟರೆ ಫೋಟೋ ಈ ಕಡೆ ಇಡೋ ಥರ, ಅಕ್ಷರಗಳು ರೈಟ್ ಸೈಡಲ್ಲಿ ಬರೋ ಥರ ಇರುತ್ತೆ. ರ್ಯಾಪ್ ಥ್ರೂ ಅಂತಂದರೆ ಅಕ್ಷರಗಳೆಲ್ಲ ಇರುತ್ತೆ, ಅಕ್ಷರದ ಮೇಲೆ ಅಕ್ಷರಗಳು ಎಲ್ಲಿ ಹೋಗೋದಿಲ್ಲ, ಅಕ್ಷರ ಇರುತ್ತೆ, ಅಕ್ಷರದ ಮೇಲೆ ನಾವು ಒಂದು ಫೋಟೋನ ಸೆಟ್ ಮಾಡೋ ಥರ. ಇಲ್ಲಿವರೆಗೂ ಗೊತ್ತಾಗಿದೆನಾ? ನಾನು ಸದ್ಯಕ್ಕೆ ರ್ಯಾಪ್ ಆಫ್ ಕೊಟ್ಟಿರ್ತೀನಿ. ಓಕೆ, ಇಷ್ಟು ಆಯಿತು. ನೆಕ್ಸ್ಟ್ ಏನಿದೆ, ಅಲೈನ್ ಅಂತ ಇದೆ. ಅಲೈನ್ ಏನು ಮಾಡುತ್ತೆ ಅಂತಂದರೆ, ಇವಾಗ ಫೋಟೋ ನನಗೆ ಎಲ್ಲಿ ಬೇಕು, ಸೆಂಟ್ರಲ್ಲಿ ಬೇಕಾ ಸೆಂಟ್ರಲ್ಲಿ ತರುತ್ತೆ, ಇಲ್ಲಿ ಡ್ರಾಪ್ ಡೌನ್ ಕ್ಲಿಕ್ ಮಾಡಿಕೊಂಡು ಲೆಫ್ಟ್ ಬೇಕಾ ಲೆಫ್ಟ್, ರೈಟ್ ಬೇಕಾ ರೈಟ್ಗೆ ತರುತ್ತೆ. ಇಷ್ಟು ಗೊತ್ತಾಯ್ತಲ್ವಾ, ಇಷ್ಟು ಸಾಕು ನಿಮ್ಗೆ ಸದ್ಯಕ್ಕೆ, ಇದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ಬೇಕಾಗಿಲ್ಲ ನಿಮಗೆ. ಇಲ್ಲಿ ನೋಡಿರಿ ಬಾರ್ಡರ್ಸ್, ನಿಮಗೆ ಬಾರ್ಡರ್ ಹಾಕ್ಬೇಕಾ ಈ ಫೋಟೋಗೆ, ಬಾರ್ಡರ್ನೂ ಹಾಕ್ಬೋದು. ಫುಲ್ ಬಾರ್ಡರ್ ಬೇಕು ಇದಕ್ಕೆ, ಬಾರ್ಡರ್
ಸ್ಟೈಲ್ ತೊಗೋಬೋದು. ನಾನು ಡಬಲ್ ಲೈನ್ ತೊಗೊಂಡು ತೋರಿಸ್ತೀನಿ ನೋಡಿರಿ. ಡಬಲ್ ಲೈನಲ್ಲಿ ಇದನ್ನು ತೊಗೋತೀನಿ. ನೆಕ್ಸ್ಟ್ ಬಂದುಬಿಟ್ಟು ಬಾರ್ಡರ್ ಕಲರ್ ಇದೆ, ನಿಮಗೆ ಯಾವ ಕಲರ್ ಬೇಕಾದರೂ ಸೆಟ್ ಮಾಡ್ಕೊಬೋದು. ನಾನು ರೆಡ್ ಕಲರಲ್ಲಿ ಕೊಡ್ತೀನಿ ಸದ್ಯಕ್ಕೆ. ನೆಕ್ಸ್ಟ್ ಏನಿದೆ, ಬ್ಯಾಕ್ಗ್ರೌಂಡ್ ಕಲರ್ ಇದೆ, ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಹಾಕ್ಕೋಬೋದು ನೀವು. ಇಲ್ಲಿ ಬಂದುಬಿಟ್ಟು ಫ್ಲಿಪ್ ಅಂತ ಇದೆ, ನೀವು ಕ್ರಾಪ್ ಮಾಡ್ಕೋಬೇಕಾ ಫೋಟೋ, ನನಗೆ ಸೈಜ್ ಇಷ್ಟು ದೊಡ್ಡದಿದೆಪ್ಪ ನನಗೆ ಸೈಜ್ ಬೇಡ ಅಂದರೆ ಈ ಕ್ರಾಪ್ನ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ಈ ಥರ ಬ್ಲೂ ಕಲರ್ ಲೈನ್ಸ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಕ್ರಾಪ್ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟೇ ತೊಗೋಬೋದು ಫೋಟೋ ಸೈಜ್ನ. ಓಕೆನಾ, ನನಗೆ ಬೇಡ ಅಂತಂದರೆ ಮತ್ತೆ ಉದ್ದ ಹೇಳ್ಕೊಂಡ್ರೆ ಉದ್ದ ಅಲ್ಲೇ ಇರುತ್ತೆ. ಇಷ್ಟ ಆಯಿತು. ನೆಕ್ಸ್ಟ್ ಏನಿದೆ, ಫ್ಲಿಪ್ ವರ್ಟಿಕಲಿ ಅಂತ ಇದೆ. ಫ್ಲಿಪ್ ವರ್ಟಿಕಲಿ ಅಂತಂದರೆ ನನಗೆ ನೋಡಿರಿ ಉಲ್ಟಾ ಆಯಿತು ಫೋಟೋ, ಈ ಥರ ಫ್ಲಿಪ್ ಮಾಡ್ಬೋದು. ಫ್ಲಿಪ್ ಹಾರಿಜಾಂಟಲಿ ಅಂತ ಇದೆ, ಹಾರಿಜಾಂಟಲಿ ಅಂದರೆ ಗೊತ್ತಲ್ವಾ, ಈ ಥರ. ರೊಟೇಟ್ 90 ಡಿಗ್ರಿ ಲೆಫ್ಟ್ ಅಂತಂದರೆ ಲೆಫ್ಟಿಗೆ ತಿರುಗುತ್ತೆ, ರೊಟೇಟ್ 90 ಡಿಗ್ರಿ ರೈಟ್ ಅಂತಂದರೆ ರೈಟ್ ನಾರ್ಮಲಾಗಿ ಹೆಂಗಿರುತ್ತೋ ಹಂಗೆ ತಿರುಗುತ್ತೆ, ಗೊತ್ತಾಯ್ತಲ್ವಾ. ಇಲ್ಲಿ ಕಾಣಿಸ್ತಿರೋ ರೊಟೇಟ್ ಬಂದುಬಿಟ್ಟು ನಾವಾಗಿಯೇ ನಮಗೆ ಹೆಂಗೆ ಬೇಕೋ ಹಂಗೆ ಫೋಟೋಸ್ನ ಸೆಟ್ ಮಾಡ್ಕೊಬೋದು, ಈ ಥರ, ಗೊತ್ತಾಯ್ತಾ. ಓಕೆ, ಇಷ್ಟು ಒಂದು ಫೋಟೋನ ಇನ್ಸರ್ಟ್ ಮಾಡೋದು ಗೊತ್ತಾಯಿತು. ನೆಕ್ಸ್ಟ್ ಇನ್ನೂ ಒಂದು ಏನು ಹೇಳಬೇಕಾಗಿರೋದು ಏನು ಅಂತಂದರೆ ನಿಮಗೆ ನಾನು, ಇಲ್ಲಿ ಕಾಣಿಸ್ತಿದೆ ಅಲ್ವಾ ಗ್ಯಾಲ್ರಿ ಅಂತ, ಈ ಗ್ಯಾಲ್ರಿಗೆ ಹೋದರೆ ನಿಮಗೆ ಎಲಿಂದ ಝಡ್ವರೆಗೂ ಟಿವರೆಗೂ ಇದೆ, ಎಲ್ಲಿ ಇರೋ ಎಲ್ಲದ್ರ ಬಗ್ಗೆಯೂ ನನಗೆ ಫೋಟೋಸ್ ಇರುತ್ತೆ ಇಲ್ಲಿ, ಇಮೇಜಸ್. ಬುಲೆಟ್ಸ್ಗೋದ್ರೆ ಬುಲೆಟ್ಸ್, ಕಂಪ್ಯೂಟರ್ಸ್ಗೋದ್ರೆ ಇದೆಲ್ಲನೂ ಚಿತ್ರಗಳೇ. ನಿಮಗೆ ಯಾವ ಚಿತ್ರ ಬೇಕೋ ಆ ಚಿತ್ರನ ತಂದು ನೀವಿಲ್ಲಿ ಸೇರಿಸ್ಕೊಬೋದು. ಸ್ಕೂಲ್ ಆ್ಯಂಡ್ ಯೂನಿವರ್ಸಿಟಿ ಅಂತಿದೆ. ಇವಾಗ ನಾನು ಬುಕ್ ತಂದು ಸೇರಿಸ್ತಿದ್ದೀನಿ, ಆ ಬುಕ್ನ ಇಲ್ಲಿಂದ ಲೆಫ್ಟ್ ಕ್ಲಿಕ್, ಮೌಸ್ನ ಲೆಫ್ಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಮೂವ್ ಮಾಡಿ ಇಲ್ಲಿ ಕೈ ಬಿಡಬೇಕು ಅಂತ ಅರ್ಥ, ಗೊತ್ತಾಯ್ತಾ. ಬೇಡ ಅಂದರೆ ಡಿಲೀಟ್ ಮಾಡೋದು, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಅಂತ ಹೋಗ್ತಿದ್ರೆ ಡಿಲೀಟ್ ಆಗಿಬಿಡುತ್ತೆ. ಇಷ್ಟು, ಇದನ್ನು ಕೂಡ ನಾನು ಸೈಜ್ ಸಣ್ಣದು ಮಾಡಬೇಕಾ ಸೈಜ್ ಸಣ್ಣದು ಮಾಡ್ಕೊಬೋದು. ಇದನ್ನು ಬೇಕು ಬುಕ್ಸ್ ಅಂತಂದರೆ ಈ ಬುಕ್ಸ್ನ ಕೂಡ ನೀವು ಇದರಲ್ಲಿ ಇನ್ಸರ್ಟ್ ಮಾಡ್ಕೊಬೋದು. ಸೇಮ್ ಆ ಫೋಟೋ ಹೆಂಗೆ ಎಡಿಟ್ ಮಾಡ್ದಲ್ವಾ ಅದೇ ಥರನೇ ಇದನ್ನು ಎಡಿಟ್ ಮಾಡೋದು. ಮಕ್ಕಳೇ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಫೋಟೋ ಅಷ್ಟೇ ಅಲ್ಲ, ನೀವು ಯಾವುದೇ ಫೋಟೋ ಆಗಲಿ ನೀವು ಇನ್ಸರ್ಟ್ ಮಾಡ್ಬೋದು. ನಿಮಗೆ ಬಂದುಬಿಟ್ಟು ಚಟುವಟಿಕೆ ಏನು ಅಂತಂದರೆ ಇವತ್ತಿನ ಚಟುವಟಿಕೆ, ನೀವು ಇದೇ ಥರನೇ ಒಂದು ಫೋಟೋ ತಗೊಂಡು ಅದಕ್ಕೆ ಎಡಿಟೆಲ್ಲ ಮಾಡಬೇಕು, ಈ ಥರ ರ್ಯಾಪ್ ಮಾಡೋದೆಲ್ಲ ಮಾಡಬೇಕು, ಅಲೈನ್ಮೆಂಟ್ಸ್ ಮಾಡಬೇಕು, ಬಾರ್ಡರ್ ಕೊಡಬೇಕು, ಕಲರ್ಸ್ ಎಲ್ಲ ಕೊಡಬೇಕು, ಇದಿಷ್ಟು ಮಾಡಿ ನಿಮ್ಮ ಡಾಕ್ಯುಮೆಂಟ್ನ ಸೇವ್ ಮಾಡಿರಿ. ಓಕೆನಾ ಮಕ್ಕಳೇ, ನಿಮಗೆ ಚಟುವಟಿಕೆ ಮಾಡಿರಿ ಅಂತಂದರೆ ಚಟುವಟಿಕೆ ಮಾಡೋದಕ್ಕೆ ನಿಮಗೆ ಫೋಟೋಸ್ ಬೇಕಲ್ವಾ. ಫೋಟೋಸ್ ಬೇಕು ಅಂದರೆ ಇಂಟರ್ನೆಟ್ಲಿಂದ ಅಂದರೆ ನೆಟ್ ಕನೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ನೆಟ್ ಇರಲ್ಲ ಅನ್ನೋದಕ್ಕೋಸ್ಕರ ನಾವು ಬಂದುಬಿಟ್ಟು ಈ ಡೆಸ್ಕ್ಟಾಪ್ನಲ್ಲಿ ILP ಅಂತ ಒಂದು ಫೋಲ್ಡರ್ ಕಾಣಿಸ್ತಿದ್ದಾನೆ, ಇದನ್ನು ನೀವು ಡಬಲ್ ಕ್ಲಿಕ್ ಮಾಡಿದ ಮೇಲೆ ILP ICT ಟೂಲ್ಸ್ ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಲಿಬ್ರೆ ಆಫೀಸ್ ರೈಟರ್ ಅಂತ ಸಿಗ್ತಾ ಇದೆ. ಲಿಬ್ರೆ ಆಫೀಸ್ ರೈಟರ್ ಅನ್ನೋ ಫೋಲ್ಡರ್ ಮೇಲೆ ಹೋದರೆ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೋಟೋಸ್ ಅಂತಲೇ ಒಂದು ಫೋಲ್ಡರ್ ಮಾಡಿದ್ವಿ. ಈ ಫೋಲ್ಡರಲ್ಲಿ ನಿಮಗೆ ಬೇಕಾಗಿರೋ ಫೋಟೋಸ್ ಎಲ್ಲ ಹಾಕಿರ್ತೀವಿ. ಇಲ್ಲಿ ನೋಡಿ, ನಿಮ್ಗೆ ಗಾಂಧೀಜಿ ಬೇಕಾಗಿದ್ದಾರೆ, ಗಾಂಧಿ ಹಾಕಿದ್ದೀವಿ. ಅದೇ ಥರ ಇನ್ನೂ ಮುಂದೆ ಸೆಷನ್ಸಲ್ಲಿ ಯಾವುದಾದ್ರೂ ಫೋಟೋಸ್ ಬಂದರೆ ಆ ಫೋಟೋಸ್ನೆಲ್ಲ ನಾವು ಇಲ್ಲೇ ಹಾಕ್ತೀವಿ. ಓಕೆನಾ, ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.